ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಅತ್ಯಂತ ಕ್ರೌರ್ಯ ಮೆರೆದಂಥ ಘಟನೆ ಇದು. ಒಬ್ಬ ಹುಡುಗಿ ಈಗ ಹೊರನೋಟದಲ್ಲಿ ಈಗ ಗೊತ್ತಾದದ್ದು ಇದ್ರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದ? ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂಥ ಪ್ರವೃತ್ತಿ ಆಗಿದೆ. ಗದಗಿನ ಹುಡುಗಿಯನ್ನು ಕೂಡ ಒಬ್ಬ ಆಟೋ ಡ್ರೈವರ 23 ಬಾರಿ ಚಾಕುವಿನಿಂದ ಇಟ್ಕೊಟ್ಟಿದ್ದ. ಇದೇ ರೀತಿಯ ನಿರಂತರವಾಗಿ ಇವತ್ತು ಕಾಲೇಜ್ ಆವರಣದೊಳಗಿದೆ. ಅಂದರೆ ಸುರಕ್ಷತೆ ಇಲ್ಲ ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನೂ ನಮಗೆ ಭದ್ರತೆ ಇಲ್ಲ, ಹೊರಗಡೆನೂ ಭದ್ರತೆ ಇಲ್ಲ ಅಂತನ್ನುವಂಥ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ. ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ICS ಮಾದರಿಯಲ್ಲಿ ಅವನು ಚಾಕು ಹಾಕಿದ್ದಾನೆ ಇದಕ್ಕೆ, ಕುತ್ತಿಗೆಗೆ. ಅಂದರೆ ಇದೆಲ್ಲೋ ಒಂದು ಕಡೆಗೆ ತರಬೇತಿ ಪಡೆದಿದ್ದಾನೋ ಏನೋ ಅಂತ ಅನ್ನುವಂಥ ಇದೆ. ಇನ್ನು ಸವದತ್ತಿ ತಾಲೂಕು ಮುನ್ನೋಳ್ಳಿಯವನು ಇವನು. ಸೊ ಮುನ್ನೋಳ್ಳಿಯವನು, ಇವರ ತಂದೆ ತಾಯಿ ಇಬ್ಬರು ಶಿಕ್ಷಕರಿದ್ದಾರೆ. ಇದೇ ಶಿಕ್ಷಣ ಕೊಟ್ಟಿದ್ದಾರೆ ನೀವು, ಇದೇ ಅವನಿಗೆ ಕೊಲೆ ಮಾಡೋಕ್ಕೇನೆ ಇದು ಮಾಡಿದ್ದಾರೆ ಅವನ. ಅವನಿಗೆ ನಾನು ಹೇಳೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ. ಈ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನವರು, ನೀವು ಕಾಂಗ್ರೆಸ್ನವರು ಬೆಳೆಸಿದಂಥ ವಿಷಬೀಜ ಇದು, ಕ್ರೌರ್ಯ ಇದು, ರಕ್ತಪಾತ. ಇನ್ನೂ ಎಷ್ಟು ಜನರು ಮಾಡೋರಿದ್ದೀರಿ ನೀವು? ಬ್ರಿಟಿಷರ ಇದ್ದಂಥ ಸಮಯದಲ್ಲಿ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿದ್ರಿ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರವಾಗಿದ್ದೀರಿ, ಮುಸ್ಲಿಮರನ್ನು ಬೆಳೆಸ್ತಾ ಇದ್ರಿ, ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ, ಕೊಲೆಗಳಕರನ್ನು ಬೆಳೆಸ್ತಾ ಇದ್ರಿ. ಸೊ ಒಂದು ನೇಹ ಅನ್ನುವಂಥ ಹುಡುಗಿ, ಎಳೆ ಇನ್ನೂ ಜೀವನ ಮಾಡಬೇಕಾದಂಥ ಹುಡುಗಿನ ಅಮಾಯಕವಾಗಿ 9 ಚಾಕುವಿನ ಏಟು ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳೇ, ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ. ಇದು ಬಿಟ್ಬಿಡಿ, ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ನಿಮಗೆ ನಿಜವಾಗಿಯೂ ಕಳಕಳಿ ಇದ್ದರೆ, ನಿಜವಾಗಿಯೂ ವಿದ್ಯಾರ್ಥಿನಿಯರ ಬಗ್ಗೆ ಕಳಕಳಿ ಇದ್ದರೆ ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ಇನ್ನು ಗಲ್ಲು ಶಿಕ್ಷೆ ಕೊಡಬೇಕು ಅದು ಇದು ಎಲ್ಲ ಇದು ನಾಟಕ, ಇದೆಲ್ಲ ಹೇಳಿಕೆಗಳಾಗ್ಬಿಟ್ಟಿದ್ದಾವೆ. ಅವನು ಮತ್ತೆ ಜಾಮೀನಿಂದ ಹೊರಗೆ ಬರ್ತಾನೆ ಅವನು. ಸೊ ನಮ್ಮ ಕೋರ್ಟ್ ಸಿಸ್ಟಮ್ ಭಾಳ ಹೋಪ್ಲೆಸ್ ಇದೆ. ಹಾಗಾಗಿ ನಾನು ಹೇಳೋದು, ಮೊದಲನೇದು ಎನ್ಕೌಂಟರ್ಗೆ ಆರ್ಡರ್ ಮಾಡಿ, ಎರಡನೇದು ಅವ್ರ ಮನೆ ಬುಲ್ಡೋಜರ್ ಹಚ್ಚಿ ಕಿತ್ತು ಬಿಸಾಕಿ, ಮೂರನೇದು ಈ ಜಮಾತ್ ಇಸ್ಲಾಂ ಏನಿದೆ ಇವರು ಫತ್ವಾ ಹೊರಡಿಸ್ಬೇಕು, ಆ ಮನೆಯನ್ನು ಬಹಿಷ್ಕಾರ ಹಾಕಬೇಕು. ನೀವು ನಿಜವಾಗಿಯೂ ಕೂಡ ಆ ವೇದನೆ ಇದ್ದರೆ, ಆ ವಿದ್ಯಾರ್ಥಿನಿ ಬಗ್ಗೆ ಕಳಕಳಿ ಇದ್ದರೆ ಕೂಡಲೇ ಫತ್ವಾ ಹೊರಡಿಸಿ, ಆ ಮನೆಯನ್ನು ಬಹಿಷ್ಕಾರ ಮಾಡಿ. ಇನ್ನು ಯಾವುದೇ ಲಾಯರ್ ಆ ವ್ಯಕ್ತಿಯ ಪಾಷಾನ ಪರವಾಗಿ ಯಾರು ಅವನ ಪರವಾಗಿ ಯಾರೂ ನಿಲ್ಲಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಯಾರಾದರೂ ವಕೀಲು ಮುಸ್ಲಿಂ ವಕೀಲನೂ ನಿಂತಿದ್ರೆ ಕೂಡ ಅದನ್ನು ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಲವ್ ಜಿಹಾದನೇ ಇದು, ಲವ್ ಜಿಹಾದ್ ಅಂತ ಜಿಹಾದ್ ಅಂದರೆ ಯುದ್ಧನೇ ಮಾಡಿದಾನ ಅವನು. ಧರ್ಮಕ್ಕಾಗಿ ಯುದ್ಧ ಮಾಡಿದ್ದಾನೆ, ಧರ್ಮಕ್ಕಾಗಿ ಮತಾಂತರ ಮಾಡಿ ಆ ಹುಡುಗಿನ ಲವ್ ಮಾಡಿಕೊಂಡು ಅವನು ಮತಾಂತರ ಮಾಡುವಂಥ ಪ್ರಕ್ರಿಯೆ ನಡೀಲಿಲ್ಲ ಅಂತಂದ ಕೂಡಲೇ ಇದಕ್ಕೆ ಉತ್ತರವನ್ನು ಅವನು ಕೊಟ್ಟಿದ್ದಾನೆ. ಲವ್ ಜಿಹಾದ್ ಪ್ರಕರಣನೇ ಇದು, ಇದರಲ್ಲಿ ಎರಡನೇ ಮಾತಿಲ್ಲ. ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೆ ಅಲ್ಲಿವರೆಗೆ ಈ ಕ್ರೌರ್ಯ ಇರುತ್ತೆ ಮುಸ್ಲಿಮರದ್ದು, ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕಾಂಗ್ರೆಸ್ JDS BJP ಅಲ್ಲ, ಅವರಿಗೆ ಕಾಫಿರರು. ಯಾರ್ಯಾರು ನಾನ್ ಮುಸ್ಲಿಮ್ಸ್ ಇದ್ದಾರೆ ಅವರೆಲ್ಲರೂ ಕಾಫಿರರು. ಅಲ್ಲಿ ಪಕ್ಷ ಜಾತಿ ಯಾವುದೂ ಬರುವುದಿಲ್ಲ ಅಂತನ್ನೋದು ಈ ನೇಹಾದ ಕೊಲೆ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನಲ್ಲಿ ಮನೆಯನ್ನು ಒಬ್ಬ ಕಾಂಗ್ರೆಸ್ MLA ದಲಿತ MLA ಮನೆಗೆ ಬೆಂಕಿ ಹಚ್ಚಿದರು.
ಆಮೇಲೆ ತನ್ವೀರ್ ಸೇಠ್ ಒಂದು ಮದುವೆ ಸಮಯದಲ್ಲಿ ಚಾಕು ಹಾಕಿದರು. ಕೆಫೆದಲ್ಲಿ ಆದಂಥ ಘಟನೆ, ಹೀಗೆ ಅನೇಕ ಘಟನೆಗಳನ್ನು ನೋಡಿದರೆ ಇದು ಕಾಂಗ್ರೆಸ್ ಇರುವವರೆಗೆ ಈ ಕ್ರೌರ್ಯ ಇರುತ್ತೆ. ಅವರಿಗೆ